ಮುಡಕೇಸರಿ ಸಿ ಎಂ ವಿರುದ್ಧದಾಗ ಇದು ತೀರ್ಪು ರಾಜಕೀಯ ಅಂತ ಜಮೀರಳಿ ತಗಲಾಕಂಡಿದ್ದು ಗೊತ್ತು ಈ ಮಧ್ಯೆ ಯತೀಂದ್ರ ಹಿಂಗೆ ಹೇಳಿದ್ದಾರೆ ಅಂತಿದ್ದಾರೆ ನಾನು ಕೇಳಿಸ್ಕೋಬೇಕು ಹೇಳಿದರೆ ಕೆಲ ಕೋರ್ಟ್ಗಳು ಕೇಂದ್ರ ಬಿ ಜೆ ಪಿ ಹೇಳಿದಂತೆ ಕೇಳುತ್ತಿವೆ ಅಂತೇನೋ ಹೇಳಿಬಿಟ್ಟಿದ್ದಾರೆ ಅದೇನು ಆವೇಶದಲ್ಲಿ ಹೇಳಿದ್ರು ಇವರು ಡಾಕ್ಟ್ರು ಇವ್ರಿಗೆ ಅರಿವಾಗಲ್ಲ ಕಾನೂನು ನಿಮ್ಮ ತಂದೆನೂ ಒಂದು ಸರಿ ಕೇಳ್ರಪ್ಪ ಅವ್ರ ಲಾಯರು ಹಿಂಗೆ ಹೇಳ್ಬೋದಾ ಅಂತ ಹೇಳಿದ್ರೆ ಹಾಂ ಇದು ಪ್ರಶ್ನೆ ಮಾಡೋದಿದ್ರೆ ಅವ್ರು ಆಡಿದ್ದೇ ಆಟ ಆಗೋಗುತ್ತೆ ಅಂದರೆ ಐ ಥಿಂಕ್ ಯು ಆರ್ ಕ್ರಾಸಿಂಗ್ ದ ಲೈನ್ ಇದು ಈ ಮಧ್ಯದಲ್ಲಿ ಆ ಮೂಡಾಯಿಂದ ಐವತ್ತು ಐವತ್ತು ರನ್ ಸೈಟ್ ಕೊಟ್ಟಿರೋದಕ್ಕೆ ಬಂದಿದೆ ಪಟ್ಟಿ ಇನ್ನೊಂದು ಹೊರಗೆ ಬಂದಿದೆ ಅದೇ ಅವ್ರ ಪತ್ನಿಗೆ ಕೊಟ್ಟಿದ್ದು ಹದಿನಾಲ್ಕು ಅದೇ ಯಾರೋ ಅವ್ರ ಸಿ ಎಮ್ ಆಪ್ತ ಇನಕಲ್ ಪಾಪಣ್ಣ ಅಂತೆ ಅಬ್ದುಲ್ ವಾಜಿದ್ದು ಮಹಾದೇವು ಯಾರಗೂ ಎಲ್ಲರಿಗೂ ಸೈಟ್ ಕೊಟ್ಟಿದ್ದಾರೆ ನೂರ ಇಪ್ಪತ್ತೈದು ಜನರಲ್ಲಿ ನೂರ ಇಪ್ಪತ್ತೈದು ಜನಕ್ಕೆ ಒಂಬೈನೂರ ಎಂಬತ್ತು ಚಿಲ್ಲರೆ ಸೈಟ್ ಹಾಂ ಒಂಬೈನೂರ ಇಪ್ಪತ್ತೆಂಟು ಹಾಂ ಒಂಥರ ಈ ಮೂಡಾಪೀಸ್ ಹೆಂಗಿದೆ ಅಂತಂದ್ರೆ ಗಿಫ್ಟ್ ಸೆಂಟರ್ ಇದ್ದಂಗಿದೆ ಗಿಫ್ಟ್ ಸೆಂಟರ್ ಫಸ್ಟ್ ಕ್ಲಾಸ್ ನಾವೇನು ತಪ್ಪು ಮಾಡಿಲ್ಲ ಕೋರ್ಟ್ಗಳು ಕೂಡ ಕೇಂದ್ರ ಸರ್ಕಾರ ಏನು ಹೇಳುತ್ತೆ ಅದೇ ರೀತಿ ಅವ್ರು ಕೆಲಸ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ಸರ್ಕಾರದ ಮೇಲೆ ಸುಳ್ಳು ಆರೋಪಗಳನ್ನು ಹೊರಸೋಂತ ಕೆಲಸ ಮಾಡ್ತಾ ಇದ್ದಾರೆ ಅವ್ರನ್ನ ಪ್ರಶ್ನೆ ಮಾಡುವಂತ ನಾಯಕರುಗಳು ಇಲ್ಲ ಅಂತಂತಂದ್ರೆ ಏನಾಗುತ್ತೆ ಅವ್ರು ಆಡಿದ್ದೇ ಆಟ ಆಗುತ್ತೆ ಅವ್ರು ಮಾಡಿದ್ದೇ ನಿಯಮ ಆಗುತ್ತೆ ಇಟ್ ಈಸ್ ಬೆಟರ್ ಹಿ ಕ್ಲಾರಿಫೈಸ್ ಇಸ್ ಸ್ಟ್ಯಾಂಡ್ ಇಲ್ಲದೆ ಇದ್ದರೆ ನನ್ನ ಪ್ರಕಾರ ಇಟ್ ಈಸ್ ಎ ಎ ರಾಂಗ್ ಅಲ್ಲ ಬಟ್ ಈ ರೀತಿ ಲೀಡರ್ಸ್ಗೆ ಹೇಳೋಕೆ ಶುರು ಮಾಡ್ಬಿಟ್ರೆ ಒಂದ್ಸರಿ ತಂದೆಯ ಕನ್ಸಲ್ಟ್ ಮಾಡೋದು ಒಳ್ಳೇದು ಯಾಕೆಂದ್ರೆ ಅವ್ರ ತಂದೆ ಲಾಯರು ಇವರು ಓನ್ಲಿ ಡಾಕ್ಟರ್ ಎಸ್ ಇನ್ನು ಮೂಡಾ ಮತ್ತು ವಫ್ ಅಸ್ತ್ರ ಜಳಪಿಸ್ತಾ ಇರುವಂತಹ ಬಿಜೆಪಿಯನ್ನ ಕಟ್ಟಿ ಹಾಕೋಕೆ ಯಡಿಯೂರಪ್ಪನವರ ವಿರುದ್ಧ ಈಗ ಮತ್ತೊಂದು ತನಿಖಾ ಅಸ್ತ್ರವನ್ನು ಕಾಂಗ್ರೆಸ್ ಪ್ರಯೋಗ ಮಾಡಿದೆ ಏನು ಬಿ ಎಸ್ ವೈ ಅವರು ಸಿಎಂ ಆಗಿದಂತಹ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಲ್ಲಿ ನಡೆದಿದೆ ಎನ್ನಲಾದ ಮುನ್ನೂರು ಕೋಟಿ ಅಕ್ರಮದ ತನಿಖೆಗೆ ಸರ್ಕಾರ ಸಮಿತಿಯನ್ನ ಮಾಡಿದೆ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರ ಅವಧಿಯಲ್ಲಿ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಮತ್ತು ಸಾಂಸ್ಕೃತಿಕ ಸಂಘಕ್ಕೆ ವರ್ಷಕ್ಕೆ ಒಂದು ನೂರು ಕೋಟಿ ಅಂತೆ ಮುನ್ನೂರು ಕೋಟಿ ಫಂಡ್ ರಿಲೀಸ್ ಮಾಡಿದ್ರು ಈ ಅನುದಾನ ಬಳಕೆಯಲ್ಲಿ ದುರ್ಬಳಕೆ ಆಗಿದೆ ಅನ್ನೋ ಆರೋಪ ಈಗ ಹಾಗಾಗಿ ನಿವೃತ್ತ ಐಎಎಸ್ ಅಧಿಕಾರಿ ಸುಧೀರ್ ಕುಮಾರ್ ನೇತೃತ್ವದಲ್ಲಿ ತನಿಖಾ ಸಮಿತಿಯನ್ನ ಈಗ ಸರ್ಕಾರ ರಚನೆ ಮಾಡಿದೆ ಈ ಮಧ್ಯೆ ಕೋವಿಡ್ ಹಗರಣ ಸಂಬಂಧ ಯಡಿಯೂರಪ್ಪ ಮತ್ತು ರಾಮುಲ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಲು ನಾಡಿದ್ದು ನಡೆಯುವಂತಹ ಸಂಪುಟ ಸಭೆಯಲ್ಲಿ ಗುರುವಾರಕ್ಕೆ ಸಮ್ಮತಿ ನೀಡುವ ಸಾಧ್ಯತೆ ಇದೆ ಅಂತಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಮಟ್ಟಕ್ಕೆ ಅಲ್ಲಿ ಮಿಸ್ಯೂಸ್ ಆಗಿದೆ ಪ್ರತಿ ವರ್ಷ ಮುನ್ನೂರು ಕೋಟಿ ಕೆ ಕೆ ಆರ್ ಡಿಗೆ ಕೊಟ್ಟಿರ್ತಕ್ಕಂಥದ್ದು ಆ ನೂರು ಕೋಟಿ ಅಂದರೆ ಮೂರು ವರ್ಷದಲ್ಲಿ ಮುನ್ನೂರು ಕೋಟಿ ಮಿಸ್ಯೂಸ್ ಆಗಿದೆ ಅಂತ ಹೇಳಿ ಹೇಳಿದ್ದಾರೆ ಅದನ್ನು ನೋಡೋಣ ತನಿಖೆ ಮಾಡಿದ ಮೇಲೆ ಗೊತ್ತಾಗುತ್ತೆ ತನಿಖೆ ಮಾಡಿ ಸರ್ ಜನರ ದೊಡ್ಡ ಯಾರು ತಿಂದಿದ್ರು ತಿಂದಿದ್ದರೆ ಅವರಿಗೆ ಶಿಕ್ಷೆ ಆಗಲೇಬೇಕು ಬಟ್ ಈ ಇಲ್ಲೊಂದು ಮಾತು ಅದೇ ನಮ್ಮ ನಿಲುವಾಗಿರುತ್ತೆ ಎಕ್ಸಾಕ್ಟ್ಲಿ ಸರ್ ಇಲ್ಲೊಂದು ಮಾತು ಬರ್ತಾ ಇದೆ ಸರ್ ಬರೀ ಅವಧಿಯಲ್ಲೇ ಮಾತ್ರ ಯಾಕೆ ಇದು ಸ್ಥಾಪನೆ ಆದಾಗಿನಿಂದ ಏನಿದೆ ಅದನ್ನು ತನಿಖೆ ಮಾಡ್ಬಿಡ್ಲಿ ಎಲ್ಲರದ್ದು ಆಚೆ ಬರಲಿ ಅಂತ ಹೇಳ್ತಿದ್ದಾರೆ ಅದನ್ನು ಮಾಡೋಕ್ಕಾಗಲ್ಲ ಸರ್ ಆಗಲ್ಲ ಇದು ಮಂಡಳಿ ಸ್ಥಾಪನೆ ಆದಾಗಿಂದನೇ ಆಗಬೇಕು ಅದು ಆಗಲ್ಲ ಅದು ಅಷ್ಟೇ ನಾವು ಮಾಡಲ್ಲ ಮತ್ತು ತನಿಖೆ ಹೆಂಗಾಗುತ್ತೆ ಸರ್ ಪರ್ಟಿಕ್ಯುಲರ್ ಸೆಲೆಕ್ಟೆಡ್ ಪೀರಿಯಡ್ ಮಾತ್ರ ತನಿಖೆ ಇಷ್ಟ ಅದು ತನಿಖೆನೇ ಆಗಲ್ಲ ಸರ್ ಹಂಗಿದ್ದಾಗ ಯಾಕಾಗಲ್ಲ ತಮ್ಮಿಷ್ಟ ನಮ್ಮಿಷ್ಟ ಅನ್ನೋದಾದ್ರೆ ತನಿಖೆ ಹೆಂಗಾಗುತ್ತೆ ನಮ್ಮಿಷ್ಟ ನಮ್ಮ ಹತ್ರ ಅಧಿಕಾರ ಇದೆ ನಾವು ಇಷ್ಟ ಬಂದವ್ರ ಮೇಲೆ ತನಿಖೆ ಮಾಡಿ ಯಾವಾಗ ಬೇಕೋ ಆಗ ನಮ್ಮಿಷ್ಟ ನೀವು ಅಧಿಕಾರಕ್ಕೆ ಬಂದಾಗ ನೀವು ಮಾಡಿ ಅಷ್ಟೇ ಉದ್ದೇಶ ಇದರಲ್ಲಿ ಆಗಿರೋ ಭ್ರಷ್ಟಾಚಾರ ತೆಗೆಯೋದಲ್ಲ ನಮ್ಮಿಷ್ಟ ದಟ್ ನಾವು ಭ್ರಷ್ಟಾಚಾರ ತೆಗಿಬೇಕು ತೆಗಿರಿ ನಂದೇನು ಅಬ್ಜೆಕ್ಷನ್ ಇಲ್ಲ ಓಕೆ ನನ್ನ ವಾದ ಅದಲ್ಲ ಮತ್ತೆ ಸರ್ ಉತ್ತರ ಕರ್ನಾಟಕದ ಕಲ್ಯಾಣಕ್ಕೆಂದು ಕೊಟ್ಟಿರುವ ಇಡೀ ಫಂಡ್ ಏನಿದೆ ಲಾಸ್ಟ್ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಅದೇ ಇನ್ವೆಸ್ಟಿಗೇಟ್ ಆಗಬೇಕು ಅಂತ ಅನುವಾದ ಹಾಂ ಎಸ್ ಅದೇ ಆಗಬೇಕು ಯಾವ್ಯಾವ ರಸ್ತೆಗಳು ಹೆಂಗಿವೆ ಯಾವ್ಯಾವ ಶಾಲೆಗಳು ಹೆಂಗಿವೆ ಯಾವ್ಯಾವ ಚರಂಡಿ ಹೆಂಗಿದೆ ಅದನ್ನು ಚೆಕ್ ಮಾಡಬೇಕಾದ್ರೆ ಆ ದುಡ್ಡು ಏನಾಯ್ತು ಅಂತ ಕೇಳಬೇಕು ಹೋಗಿರೋ ದುಡ್ಡು ಕೆಲಸ ಆಗ್ಬಿಟ್ಟಿದ್ದರೇ ಆ ಜಾಗದಲ್ಲಿ ಫಳಪಳ 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 ಅಂತ ಹೊಳೆಯಬೇಕಾಗಿತ್ತು ಆ ಜಾಗ ಉತ್ತರ ಕರ್ನಾಟಕದವರು ಅನ್ಯಾಯ ಆಗಿದೆ ಅಂತ ಅಲ್ಲಿಂದ ಬಂದಿರೋ ಘನತೆ ವ್ಯಕ್ತ ನಾಯಕರು ಪಾಪ ಮಾತೇ ಆಡಲ್ಲ ಯಾಕಂದರೆ ಭಾಳ ಜನ ಅಲ್ಲಿಗೆ ಹೋಗಲ್ಲ ಎಲೆಕ್ಷನ್ ಬಿಟ್ಟು ಅವ್ರ ಮಕ್ಕಳು ಮೊಮ್ಮಕ್ಕಳು ಈಗ ಕಾಲು ಇಟ್ಟಿಲ್ಲ ಯಾಕಂದರೆ ಅವರೆಲ್ಲ ಬೆಂಗಳೂರು ಅವರು ಮಾತ್ ಮಾತ್ರ ಉತ್ತರ ಕರ್ನಾಟಕ ಅಂತಾರೆ ಅನ್ಯಾಯ ಇರಲಿ ಅದು ಮಾಡಲಿ ಆದರೆ ನಂದೊಂದು ತರಲೇ ಪ್ರಶ್ನೆ ಇದೆ ಏನ್ ತರಲೆ ಇದನ್ನ ಯಾರು ಸೀರಸ್ ಏನು ಏನ್ ಸಿ ಸಿ ಬಿ ಐ ಮತ್ತು ಇ ಡಿ ಡಿ ಕೆ ಶಿವಕುಮಾರ್ ದಾಳಿ ಮಾಡಿ ಅವ್ರನ್ನ ಬಂಧಿಸಿ ಎಲ್ಲ ಮಾಡಿದಾಗ ಅದನ್ನ ಶಿವಕುಮಾರ್ ಅಥವಾ ಅವರ ಬೆಂಬಲಿಗರು ಅಥವಾ ಅವರ ಪಕ್ಷದಲ್ಲೆಲ್ಲ ಕೆಲವರೆಲ್ಲ ಏನಂತ ಬಿಂಬಿಸಿದರು ಇದು ಟೈಮಿಂಗ್ ವಿಚಾರ ಮಾತಾಡ್ತಾ ಇದೆ ಸಮುದಾಯದ ಒಬ್ಬ ನಾಯಕ ಒಕ್ಕಲಿಗ ನಾಯಕ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಬಿಂಬಿಸಿದ್ರು ಪಾಯಿಂಟ್ ನಂಬರ್ ಟು ಸಿದ್ದರಾಮಯ್ಯ ಮೇಲೆ ದಾಳಿ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ ಇವರು ಅವ್ರು ಏನಂತ ಹೇಳಿದ್ರು ಭಾಷಣದಲ್ಲಿ ಒಬ್ಬ ನಾಯಕನನ್ನು ತೊಳೆಯ ಅದು ಪಾಯಿಂಟ್ ಹೇಳಿದ್ರ ಇಲ್ಲಿ ಹೌದು ಈಗ ತರಲೇಪ ಮೂರನೇದು ಏನ್ ಸರ್ ಈ ರೀತಿ ನೀವು ಮಾಡ್ತಾ ಇದ್ದರೆ ಇದನ್ನ ಲಿಂಗಾಯತರು ಯಡಿಯೂರಪ್ಪನವ್ರ ಮೇಲೆ ಮಾಡಿದಾಗ ಲಿಂಗಾಯತರ ವಿರೋಧವೆಂದು ರಾಮುಲು ಕಡೆಯವರು ಎಷ್ಟಿ ವಿರೋಧವೆಂದು ಪರಿಗಣಿಸಬೇಕಾ ಅಲ್ಲವಾ ತರಲೆ ಪ್ರಶ್ನೆ ಸಹಜವಾಗಿ ಬಂದೇ ಬಂದ ನಂಗೆ ಗೊತ್ತಿಲ್ಲ ರೀ ಪ್ರಶ್ನೆ ಅಷ್ಟೇ ನಮ್ಮ ಕೆಲಸ ಅಬಕಾರಿ 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 ಕೇಸಲ್ಲಿ ಬರ್ಬೋದಲ್ಲ ನಾಳೆ ಬಂದೇ ಬರುತ್ತೆ ಸರ್ ಲಿಂಗಾಯತರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಎಷ್ಟಿನ ಟಾರ್ಗೆಟ್ ಮಾಡ್ತಿದ್ದಾರೆ ಲೈಕ್ ಒಕ್ಕಲಿಗರನ್ನ ಮಾಡ್ತಿದ್ದಾರೆ ಅಥವಾ ಮಾಡ್ತಿದ್ದಾರೆ ಅಂತಂಗೆ ಹೌದು ಅಲ್ವಾ ಯಡಿಯೂರಪ್ಪನವ್ರನ್ನ ಬೇಕು ಅಂತ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಸೇರ್ಕೊಂಡು ಲಿಂಗಾಯತರನ್ನ ತುಳಿತಿದ್ದಾರೆ ನಮ್ಮ ನಮ್ಮ ಸಮುದಾಯದ ಏಕೈಕ ದೊಡ್ಡ ನಾಯಕ ಅಂತ ಹೇಳ್ಕೋಬಹುದು ಅವರು ಹೇಳ್ಕೋಬಾರ್ದು ಅಂತೆಲ್ಲ ರೂಲ್ ಇದೆಯಾ ಹೇಳ್ಕೋತಾರ ಬರುತ್ತಾ ಅಂತ ನನ್ನ ಪ್ರಶ್ನೆ ತರಲೇ ಇದು ಹಾಂ ಅಬಕಾರಿ ಕೇಸಲ್ಲಿ ಆಡಳಿತ ಮತ್ತು ವಿಪಕ್ಷಗಳ ಮಧ್ಯೆ ವಾಗ್ಯುದ್ಧ ಜೋರಾಗಿದೆ ಪ್ರಧಾನಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಸಿಎಂಗೆ ಸವಾಲ್ ಅಂದ್ರೆ ರಾಜೀನಾಮೆ ಕೊಡಬೇಕು ಎಂಬ ಸಿಎಂಗೆ ಬಿಜೆಪಿ ಸವಾಲ್ ಓಕೆ ಏಳ್ನೂರು ಕೋಟಿ ಇಂದ ನಾವ್ ಹೇಳಿದ್ವೇನ್ರಿ ಮಧ್ಯದಂಗಡಿ ಮಾಲೀಕರು ಹೇಳಿರೋದು ರಾಜ್ಯಪಾಲರಿಗೆ ದೂರು ಕೊಟ್ಟರು ಇದಕ್ಕೆ ದಾಖಬೇಕಾ ಇದಕ್ಕಿಂತ ಬೇಕಾ ಕರೆಕ್ಟ್ ಫಾರ್ಟಿ ಪರ್ಸೆಂಟ್ ಅಂತ ನಾವು ಹೇಳಿದ್ವಿನ್ರೀ ಕೆಂಪಣ ಹೇಳಿದ್ದು ನಾವು ದಾಖಲೆ ಕೊಡಕ್ಕಾಗತ್ತ ಕ್ಯಾಪಣನ್ ಕೇಳ್ಕೊಳ್ಳಿ ಅಂತಂದಿದ್ರಲ್ಲ ಸಾಹೇಬರು ಅಲ್ಲ ಅದನ್ನೇ ಪ್ರೂವ್ ಮಾಡೋಕ್ಕಾಗಿಲ್ವಲ್ಲ ಸರ್ ಸರ್ ಆಗತ್ತೋ ಬಿಡತ್ತೋ ಹಾಗೆ ಇದು ಈಗ ತಗಲಾಕಂಡ್ರಿ ಇವ್ರೀಗ ಇನ್ನೊಂದ್ಸರಿ ಸುಮ್ಮನೆ ಸುಮ್ಮನಿರಲ್ಲ ಅಂತೆಲ್ಲ ಸರಿ ಇನ್ನು ಅಬಕಾರಿ ಮಂತ್ರಿಗಳ ಪರವಾಗಿ ಅವ್ರ ಬೆಂಬಲಿಗರು ಯಾರೋ ಬಾಗಲಕೋಟೆಯಲ್ಲಿ ಪ್ರತಿಭಟನೆ ಮಾಡಿದ್ದಾರಂತೆ ಅದು ಪ್ರೀತಿ ವಿಶ್ವಾಸದಿಂದ ನಡೆಯುವ ಚಟುವಟಿಕೆ

ಬಟ್ ಇದನ್ನು ತನಿಖೆ ಕೊಡ್ಬೋದಾಗಿತ್ತಲ್ಲ ಸರ್ ಕೊಡ್ಬೋದು ಅದಕ್ಕೇನು ಕಷ್ಟ ಕೊಡೋಕ್ಕೆ ಇನ್ನು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಶಿಗ್ಗಾವಿ ಕಾಂಗ್ರೆಸ್ ಮುಖಂಡ ಅಜ್ಜಂಪೀರ್ ಖಾದ್ರಿ ವಿವಾದಾತ್ಮಕ ಹೇಳಿಕೆ ಏನು ಅಂಬೇಡ್ಕರ್ ಇಸ್ಲಾಂ ಧರ್ಮ ಸ್ವೀಕರಿಸಲು ಸಿದ್ಧತೆಯನ್ನ ಮಾಡ್ಕೊಂಡಿದ್ರಂತೆ ಆದರೆ ಕೊನೆ ಕ್ಷಣದಲ್ಲಿ ಅವರು ಬೌದ್ಧ ಧರ್ಮ ಸ್ವೀಕರಿಸ್ಬಿಟ್ರು ಅಂದಿದ್ದಾರೆ ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಸ್ವೀಕರಿಸದಿದ್ದಿದ್ರೆ ದಲಿತರೆಲ್ಲ ಮುಸ್ಲಿಮರ್ ಆಗ್ಬಿಡ್ತಾ ಇದ್ರು ಅದಕ್ಕೊಂದು ಹೇಳ್ತಾರೆ ಅವರು ಆರ್ ಬಿ ತಿಮ್ಮಾಪುರ್ ಅವರು ರಹೀಮ್ ಅಂತ ಪರಮೇಶ್ವರ್ ಡಾಕ್ಟರ್ ಪರಮೇಶ್ವರ್ ಪೀರ್ ಸಾಬ್ ಆಗ್ತಿದ್ರು ಅಂತೆಲ್ಲ ಅಜ್ಜಂಪೇರ್ ಖಾದ್ರಿ ಹೇಳಿಕೆ ಕೊಟ್ಬಿಟ್ರು ಎಲ್ಲರೂ ಆಕ್ರೋಶ ವ್ಯಕ್ತಪಡಿಸಿದ್ರು ಆಮೇಲೆ ಅದಕ್ಕೊಂದಿಷ್ಟು ಸಮಜಾಯಿಸಿ ಕೊಟ್ರು ಅವರು ಆಮೇಲೆ ಇದಕ್ಕೆ ನಾನು ಹೇಳಿಲ್ಲ ಯಾರಿಗಾರು ನೋವಾಗಿದ್ರೆ ಕ್ಷಮಿಸಿ ಅಂತ ಹೇಳಿ ಅಷ್ಟೇ ಮುಗೀತಪ್ಪ ಫಸ್ಟ್ ಆ ಮುಸ್ಲಿಮರು ಇದಾರಲ್ಲ ಅವ್ರು ಯಾವಾಗ ಹಿಂದೂ ಹಿಂದೂ ಬಿಟ್ಟು ಮುಸ್ಲಿಮ್ಸ್ ಇರೋದು ಫಸ್ಟ್ ಅದನ್ನ ಸರ್ಚ್ ಮಾಡ್ಲಿ ಮುಸ್ಲಿಮರ್ ಯಾರು ಇರಾಕ್ ಇಂದ ಬಂದವರು ಇರಾಕ್ ಡಿ ಎನ್ ಎ ಚೆಕ್ ಮಾಡಿಬಿಟ್ರೆ ಎಲ್ಲ ಗೊತ್ತಾಗ್ಬಿಡ್ತತೆ ಇವುದೇ ಗ್ಯಾರಂಟಿ ಇಲ್ಲ ಡಿ ಎನ್ ಎದು ಅಜಂಪಿರ್ ಖಾದ್ರಿ ಅವರ ವೈಯಕ್ತಿಕ ವಿಚಾರ ಸಾವಿರಾರು ಜನ ಕಾರ್ಯಕರ್ತರಿದ್ದಾರೆ ಅವ್ರವ್ರ ವೈಯಕ್ತಿಕ ಅಭಿಪ್ರಾಯ ಕೆಲವೊಂದ್ಸಲ ಯಾಕೆ ಸೇರ್ಕೊಳ್ಳಿಲ್ಲ ಅನ್ನೋದನ್ನ ಹೇಳಿದ್ರೆ ಸರಿಯಾಗಿರೋದಲ್ಲ ಸರ್ ಅಂಬೇಡ್ಕರ್ ಯಾಕೆ ಸೇರ್ಕೊಳ್ಳಿಲ್ಲ ಅಂತ ಹೇಳಬೇಕಿತ್ತಲ್ಲ ಇದು ನಮ್ಮ ದೇಶದಲ್ಲಿ ಏನಾಗಿದೆ ಪ್ರಾಬ್ಲಮ್ಮು ಬಹಳ ಅಧ್ಯಯನಶೀಲ ರಾಜಕಾರಣಿಗಳಾಗ್ಬಿಟ್ಟಿದ್ದಾರೆ ಪುಸ್ತಕ ಟಚ್ ಮಾಡದಿದ್ರೂ ಸ್ಪರ್ಶದಿಂದಲೇ ಪುಸ್ತಕವನ್ನು ಮನನ ಮಾಡಿಕೊಳ್ಳುತ್ತಿದ್ದಾರೆ ಸಂವಿಧಾನವನ್ನು ಕೈಯಲ್ಲಿ ಹಿಡಿದು ಹಿಂಗೆ ಅಳ್ಳಾಡಿಸಿದ ಕೂಡಲೇ ಸಂವಿಧಾನವೆಲ್ಲ ನನಗೆ ಗೊತ್ತಾಗಿ ಹೋಯಿತು ಎಂಬ ಭ್ರಮೆಗೆ ಹೋಗುತ್ತಿದ್ದಾರೆ ಚರಿತ್ರೆಯನ್ನ ಒಂದು ಪುಟವನ್ನ ಒಂದು ದಿನ ನೋಡದಿದ್ದರು ಆಹಾ ಎಂತ ಚರಿತ್ರಕಾರ ಅನ್ನೋ ಲೆವೆಲ್ಲಿಗೆ ಬಂದ್ಬಿಟ್ಟಿದ್ದಾರೆ ಹಂಗಾಗಿ ಹಿಂಗ ಆಗತ್ತೆ ಅದಕ್ಕೆ ಆಯ್ದು ಆಯ್ದು ಅಲ್ಲಲ್ಲಿ ಅಲ್ಲಲ್ಲಿ ತಗೊಂಡಿರ್ತಾರೆ ತಗಲಾಕ್ ಕಳದು ಹ ಕಂಗ್ರ್ಯಾಚುಲೇಷನ್ ಆಮೇಲೆ ಅದು ವೈಯಕ್ತಿಕಪ್ಪ ಪಕ್ಷಕ್ಕೆ ಸಂಬಂಧ ಪಕ್ಷಕ್ಕೆ ಸಂಬಂಧ ಇಲ್ಲ ಆಯ್ತಾ ಮೇಲೆಲ್ಲ ಅದೇ ಪಕ್ಷದಲ್ಲಿ ರೀ ಪಕ್ಷಕ್ಕೆ ಸಂಬಂಧ ಪಕ್ಷಕ್ಕೆ ಸಂಬಂಧ ಇಲ್ಲ ಸರ್ ಇದು ಬೇರೆ ಅದು ಅವ್ರ ಪಕ್ಷದ್ದೇ ಭಾಳ ಸರಳ ಇದು ಭಾರತ